ನಮಸ್ಕಾರ, ನಾನು ಗಂಗಾವತಿ ಪ್ರಾಣೇಶ್. ಜಗನ್ನಾಥ ದಾಸರು ಅಂತಕ್ಕಂಥ ಮಹಾನ್ ಯತಿಗಳು ಅದ್ಭುತವಾಗಿರತಕ್ಕಂಥ ಅವತಾರ ಪುರುಷರು. ಅವರು ನಮ್ಮ ಇಲ್ಲಿ ಹತ್ತಿರದ ರಾಯಚೂರು ಜಿಲ್ಲೆಯ ಮಾನವಿಯಲ್ಲಿ ನೆಲೆಸಿದ್ದಾರೆ. ಸ್ನೇಹಿತರೆ, ಜಗನ್ನಾಥ ದಾಸರ ಬಗ್ಗೆ ಈಗಿನ ಪೀಳಿಗೆಗೆ ಅಷ್ಟೊಂದು ಗೊತ್ತಿಲ್ಲ. ಇಂಥವ್ರ ಬಗ್ಗೆ ಸಿನಿಮಾ ಮಾಡೋ ಧೈರ್ಯ ಮಾಡಿದಂಥವರು ನಮ್ಮ ಅನೇಕ ಸ್ನೇಹಿತರು ಇಲ್ಲಿದ್ದಾರೆ. ಮಾತಾಂಬುಜ ಮೂವೀಸ್ ಬ್ಯಾನರ್ಸ್ ಅಡಿಯಲ್ಲಿ ಜಗನ್ನಾಥ ದಾಸರ ಚಲನಚಿತ್ರ ತೆರೆಗೆ ಬರಲಿದೆ. ಇಂಥ ಒಂದು ಮಹಾನುಭಾವರ ಚರಿತ್ರೆ ಚಲನಚಿತ್ರವಾಗಿ ಬರುತ್ತಿರೋ ನಿಜಕ್ಕೂ ಕನ್ನಡಿಗರ ಸುದೈವ. ನಾವು ಕನಕದಾಸರು ನಂತರ ಮತ್ತೆ ದಾಸರ ಬಗ್ಗೆ ಸಿನಿಮಾಗಳು ಬಂದ ನೆನಪು ನನಗಂತೂ ಇಲ್ಲ, ನಿಮಗಿದ್ರೆ ನಾನು ಹೇಳಲಾರೆ. ಇಂಥ ಹಿನ್ನೆಲೆಯಲ್ಲಿ ನಮ್ಮ ಜೀವನ ಇದೆಲ್ಲ ದಾಸರಂತೆ ಸಂತರಂತೆ ನಾವು ಬದುಕಬೇಕು ಅನ್ನುವಂಥ ಥೀಮನ್ನು ಇಟ್ಟುಕೊಂಡು ಈ ಸಿನಿಮಾನ ನಿರ್ಮಿಸಿದ್ದಾರೆ ಮಾತಾಂಬುಜ ಬ್ಯಾನರ್ಸ್ನವರು. ಈ ಸಿನಿಮಾದ ನಿರ್ದೇಶಕರಾಗಿ ಡಾಕ್ಟರ್ ಮಧುಸೂದನ್ ಹವಾಲ್ದಾರ್ ಅನ್ನೋರು ಇಂಥ ಧೈರ್ಯದ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ನಿರ್ಮಾತರಾಗಿ ರಾಯಚೂರಿನ ತ್ರಿವಿಕ್ರಮ ಜೋಶಿ, ಡಿ ಶ್ರೀನಾಥ್ ಬಳ್ಳಾರಿ ಆ್ಯಂಡ್ ವಿ ವಿ ಜೋಶಿ, ಹೈದರಾಬಾದ್ನ ಸಹ ನಿರ್ಮಾಪಕರಾಗಿ ಡಾಕ್ಟರ್ ಮಧುಸೂದನ್ ಹವಾಲ್ದಾರ್ ಕೂಡ ಇದರ ಜೊತೆ ಇದ್ದಾರೆ. ಈ ಸಿನಿಮಾದ ವೈಶಿಷ್ಟ್ಯ ಏನು ಅಂದರೆ ಹೇಗಿದ್ರು ದಾಸರು, ಅವರ ಚರಿತ್ರೆ ಏನು ಅನ್ನೋದನ್ನು ಈ ಭಾಗದ ವಾತಾವರಣದಲ್ಲಿ ಹಂಪೆ ಇತ್ಯಾದಿಗಳಲ್ಲಿ ನುರಿತ ಕಲಾವಿದರು, ಅನುಭವಿ ಕಲಾವಿದರು, ಜೊತೆಗೆ ಹೊಸ ಕಲಾವಿದರು ಕೂಡ ಅಭಿನಯದಲ್ಲಿ ತಮ್ಮ ಒಂದು ವೈಶಿಷ್ಟ್ಯವನ್ನು ತೋರಿಸಿದ್ದಾರೆ. ಅದನ್ನು ಚಿತ್ರ ನೋಡಿಯೇ ನೀವು ಗುರುತಿಸಬೇಕು. ಅವರ ಪ್ರೌಢಿಮೆ, ಅವರ ಜೀವನ ಹೇಗಿತ್ತು ಅನ್ನೋದನ್ನು ತಿಳ್ಕೊಳ್ಬೇಕಾದ್ರೆ ನಾವು ಶ್ರೀ ಜಗನ್ನಾಥ ದಾಸರು ಸಿನಿಮಾವನ್ನು ನೋಡಲೇಬೇಕು. ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಿನಿಮಾವನ್ನು ನೋಡೋಣ, ನಮ್ಮ ಮಕ್ಕಳಿಗೆ ತೋರಿಸೋಣ, ಯುವಕರಿಗೆ ನೋಡೋದಕ್ಕೆ ಪ್ರಚೋದಿಸೋಣ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ನಾನು ಈ ಕಾರ್ಯಕ್ರಮಕ್ಕೆ ಅಥವಾ ಈ ಒಂದು ಬೈಟ್ ಕೊಡ್ತಾ ಇದ್ದೀನಿ. ಎಷ್ಟೋ ಬೈಟ್ಗಳನ್ನ ನಾನು ಕೊಟ್ಟಿದ್ದೀನಿ, ಆದರೆ ಇವತ್ತಿನ ಬೈಟನ್ನು ಮಾತ್ರ ಅತ್ಯಂತ ಭಕ್ತಿಯಿಂದ ಕೊಡ್ತಾ ಇದ್ದೀನಿ. ನಾನು ಈ ಚಿತ್ರವನ್ನು ತಪ್ಪದೇ ನೀವೆಲ್ಲ ನೋಡಿ ಜಗನ್ನಾಥ ದಾಸರಿಗೆ ಮತ್ತೊಮ್ಮೆ ವಂದಿಸಿ ನಾನು ಕೂಡ ಯಾವಾಗ ಆ ಚಿತ್ರ ಬಿಡುಗಡೆಯಾಗಿದೆಯೋ ನೋಡ್ತೇನೆ ಅನ್ನುವಂಥ ಕಾದಿದ್ದೀನಿ. ನೀವು ಕೂಡ ಅದೇ ಥರ ಕಾದು ಆ ಚಿತ್ರವನ್ನು ನೋಡಿ. ಆ ಜಗನ್ನಾಥ ದಾಸರು ಎಲ್ಲರನ್ನೂ ಅನುಗ್ರಹಿಸಬೇಕು.